ವೀಕ್ಷಕರೇ ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ बिजनेस हिड़ू प्रतियोबू कष्ट आगे आचे होली दुड़ीम अद्रा कष्ट आगे जन स्वल्प तौंद इवतु नम पौर सचिव एम टी वी नागेण्वर इवती तालूकन प्रति प्रति हलिगू और होंगे जेन्सी किटे हास्पिटल मेडिसिन किट को इवेल बेदू सहायतावरवत नम कणूर ग्राम के बंद इवतु मदद वार नम का वार रेडी ना बती रही अंतर ना हण स्वल्प इना को नमूर्दीन भानवर इतना अंतर्रे इवत भानवर इवत बंद इवत बंद इवतु प्रतिबरी वो इपत के जी मूटे अवत नम एम टी नागरवरे ना ना और सीरी वाले कल्ताे आदि देव भगवंत और कुटुंब का आवश्य आरोग्य को सक संपत् को मुझे जय मेरे एर सविदे इडी प्रपंचदली कोरोना अतक दौड़ हेमारी हरिक हिंदे पुलेक गड्ढे अंत बर अदे रीति कोरोना वैरसु ಇದರಲ್ಲಿ ಅನೇಕ ರೀತಿ ಒಂದು ಎರಡು ಮೂರು ತರ ಕಾಯಿಲೆಗಳು ಬಂದು ಇದು ಮೂರನೇ ಅಲೆಗೆ ಹೆಜ್ಜೆ ಇಡ್ತಾ ಇದೆ ಇಡೀ ಪ್ರಪಂಚದಲ್ಲಿ ಇದು ಹರಡಿ ಅನೇಕ ಜನನ ಗಾಳಿಯಲ್ಲಿ ನಾವು ರಾಗಿ ಬತ್ತನ ತೂರ್ದೆ ಹಾಗೆ ಯಾವ ರೀತಿ ಹೋಗ್ತಾರೋ ಆ ರೀತಿ ಜನಗಳು ಎಲ್ಲರೂ ಕೊಚ್ಚಿಕೊಂಡು ಎಷ್ಟೋ ಜನ ಹತ್ತಿದ್ದಾರೆ ಇಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ರೀತಿಯಲ್ಲಿ ಕಷ್ಟಗಳಿಗೆ ಎಲ್ಲರೂ ಸಿಲುಕಿದ್ದಾರೆ नम राज्य मंत्री पौराड़ मंत्री दानी धर्मिष्ठ सन्मान्य एम टी वि नागराजरवर गवर्मेंट हास्पिटल आगेबू खासगी आस्पत्र आगेबू अनेक कड़े लसिकुद निरें जन कू
लसिके हाकस्ता इद्दारे मत्ते इडी तालूकिन ई क्षेत्रदंत्य प्रवास माडि नम्म प्रति हळ्ळिगू सह अवर स्वंत खर्चिनिंद अवर कार्यकर्तर खर्चिनिंद बीजेपि कार्यकर्तर खर्चिनिंद अवरु स्वंत इदक्के अन्न आहार वस्कोटे टौन् नल्लि प्रति दिवसनू ಒಂದೊಂದು ತರ ಅಡಿಗೆ ಮಾಡಿ ಅವರು ಅನ್ನ ಆಹಾರ ಜನರಿಗೆ ವಿತರಿಸ್ತಾ ಇದ್ದಾರೆ. ಕೋವಿಡ್ 2019 ಈ ದೇಶ ಪ್ರಪಂಚವನ್ನೇ ಈ ಮಹಾಮಾರಿ ಆವರಿಸಿಕೊಂಡಿರೋದ್ರಿಂದ ಎರಡನೇ ದೇಶಾದ್ಯಂತ ತುಂಬಾ ಸಾವು ನೋವುಗಳನ್ನ ಜನರನ್ನ ಕಷ್ಟಕ್ಕೆ ದೂಡಿ ಜನರ ಬದುಕನ್ನ ದುಸ್ತರ ಮಾಡಿ ಜೀವನನೇ ಸಾಗಿಸುವಂತದಕ್ಕೆ ಎಲ್ಲರ ಎಲ್ಲರೂ ತುಂಬಾ ಕಷ್ಟಪಡುತ್ತಿದಂತ ಈ ಒಂದು ಸಂದರ್ಭದಲ್ಲಿ ಜನರು ತಮ್ಮ ಬದುಕುಗಳನ್ನ ನಮ್ಮ ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹೋಗಿದನೆ ತುಂಬಾ ನಷ್ಟಗಳನ್ನ ಕಷ್ಟಗಳನ್ನ ಈ ನಮ್ಮೂರಲ್ಲಿ ಸುಮಾರು 3-4 ಜನ ಈ ಮಹಾಮಾರಿಯಿಂದ ಮೃತಪಟ್ಟಿದ್ದಾರೆ. ಹಾಗಾಗಿ ಅನೇಕ ಜನ ಇಲ್ಲಿ ಸೋಂಕಿಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಕೊಂಡು ಈಗ ಗುಣಮುಖರಾಗಿ ಊರಿಗೆ ಮರಳಿದ್ದಾರೆ. ಈಗ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ನಾಯಕರು ಮಾಜಿ ಆಲಿ ಸಚಿವರು ಸಕ್ಕರೆ ಮತ್ತು ಪೌರಾಡಳಿತ ಸಚಿವರಾದಂಥ MPB ನಾಗರಾಜ ಅಣ್ಣವರು ಅವರು ಇವತ್ತು ನಮ್ಮ ಗ್ರಾಮದಲ್ಲಿ ಸುಮಾರು 350-400 ಕುಟುಂಬಗಳಿಗೆ ಈ ದವಸ ಧಾನ್ಯಗಳನ್ನು ಒಂದೊಂದು ಚೀಲ ಅಕ್ಕಿಗಳನ್ನು ಕೊಟ್ಟು ಈ ಜೀವನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಮತ್ತೆ ಈ ಮಹಾಮಾರಿ ಕೊರೋನಾಗೆ ಬಲಿಯಾದಂಥವ್ರನ್ನ ಅವರ ಇವರಿಗೆ ಆತ್ಮಕ್ಕೆ ನಾವು ಈ ಸಂದರ್ಭದಲ್ಲಿ ಅವ್ರ ಶಾಂತಿಯನ್ನು ಕೋರುತ್ತಾ ನಾನು ಮಾತನಾಡ